ನೋಡಿ, ಮಾವಿನಕಾಯಿ ರಸಂ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಅದ್ರ ಘಮಾನೇ ನೋಡಬೇಕು. ಒಂದು ಬೌಲ್ಗೆ ಒಂದು ಲೋಟ ನೀರು ಹಾಕ್ಕೊಂಡು ಸಾರು ಎಷ್ಟು ಮಾಡ್ಕೋಬೇಕು ನೋಡಿ. ಮಾವಿನಕಾಯಿ ಒಳ್ಳೆ ತೋತಾಪುರಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಉಪ್ಪು ಸ್ವಲ್ಪ, ಅರಶಿನ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೋಬೇಕು. ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮೆಣಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಂಡು ಮಿಕ್ಸಿ ನೋಡಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು. ಮೆತ್ತಗಾಗುತ್ತೆ, ಒಂದೊಂದು ಹೋಳಿ ಇದ್ರೂ ಪರವಾಗಿಲ್ಲ ಬಿಡಿ, ತಿನ್ಬೋದು. ಇದೇನು ಸೋಸ್ಕೊಳ್ಳೋದೇನು ಬೇಡ. ಬಾಣಲಿ ಇಟ್ಬಿಟ್ಟು ಎಣ್ಣೆ ಸ್ವಲ್ಪ ಹಾಕ್ಕೋಬೇಕು. ಸಾಸಿವೆ, ಜೀರಿಗೆ, ಮೆಂತ್ಯ ಮೂರೂ ಹಾಕಬೇಕು. ಮೂರು ಫ್ರೈ ಆದಮೇಲೆ ಒಂದು ಕಡ್ಡಿ ಕರಿಬೇವು. ಇದು ನೋಡಿ ಮೆಣಸಿನ್ಕಾಯಿನ, ರೆಡ್ ಮೆಣಸಿನ್ಕಾಯಿನ ಮಜ್ಜಿಗೆಯಲ್ಲಿ 3 ದಿನ ಊರಾಕಿ ಒಣಗಿಸಿಟ್ಕೊಂಡಿದ್ದೀನಿ. ಈ ಥರ ಸಾರುಗಳಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಪರವಾಗಿಲ್ಲ, ನೀವಿಲ್ಲ ಅಂದರೆ ಒಣಮೆಣಸಿನ್ಕಾಯಿ ಒಂದೆರಡು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಇದು ಫ್ರೈ ಆದಮೇಲೆ ನೋಡಿ, ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸಾರು ಪುಡಿ ಒಂದು 1/2 ಸ್ಪೂನ್ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಇದೆ, ಈ ಮಜ್ಜಿಗೆ ಮೆಣಸಿನ್ಕಾಯಿ ಇದೆ, ಸಾರು ಪುಡಿ. ಏನು ಚೆನ್ನಾಗಿತ್ತು. ಒಂದು ಕುದಿ ಬಂದರೆ ಸಾಕು, ಬೆಂದಿರುತ್ತಲ್ವಾ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಹಾರಿಸ್ಬಿಟ್ಟು ಅನ್ನ ಬಡಿಸ್ಕೊಂಡು ಈ ಸಾರು ಹಾಕ್ಕೊಂಡು ತಿನ್ನಿ, ಏನು ಚೆನ್ನಾಗಿರುತ್ತೆ ಅಂತೀರ. ನೀವೇ ಮಿಸ್ ಮಾಡಲೇಬೇಡಿ, ಮಾಡ್ಕೊಂಡು ನೋಡಿ. ಇಷ್ಟ ಆಯ್ತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡಿ, ಮಾಡ್ಕೊಳ್ಳಿ.